ನಾಲ್ಕು ಜನ ಏಯ್ ನಾ ನಿಲ್ಲಿಸ್ತಿದ್ದೀನಿ ನಿನ್ನ, ನಿನ್ ಸಂಬಳ ಕೊಡ್ತೀನಿ, ನಿನ್ ಚಿಲ್ಲರೆ ಕಾಸು ನನಗೆ ಬೇಕಾಗಿಲ್ಲ, ನಿನ್ ಆಶೀರ್ವಾದ ನಂಗೆ ಬೇಕಾಗಿಲ್ಲ, ನನಗೇನ್ ಬೇಕು ನನ್ನ ಟಚ್ ಅಲ್ಲಿರು, ನಾವೆಲ್ಲ ವಿಷಯ ತಿಳ್ಕೊಂಡು ಹೇಳ್ತೀವಿ ನಿನಗೆ, ನೀನ್ ಅದೇ ತರ ನಡ್ಕೋ. ಇದು ಲೀಡರ್ಶಿಪ್, ಮತದಾರರ ಲೀಡರ್ಶಿಪ್ ತಗೊಳ್ಳೋ ಪಕ್ಷನೇ ಪ್ರಜಾಕೀಯ ಪಕ್ಷ. ಮತ್ತೊಬ್ಬರು ಕಾಲ ರೆಡಿ ಆಗಿದ್ದಾರೆ. ಹಲೋ 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 ಸರ್, ಹೇಳಿ ಹೇಳಿ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಸಂತೋಷ್ ಅಂತ ಹೇಳಿ ಸರ್. ಸಂತೋಷ್ ಹೇಳಿ, ಎಲ್ಲಿಂದ? ನಾನು ಧಾರವಾಡದಿಂದ ಸರ್. ಧಾರವಾಡ ಹೇಳಿ ಸಂತೋಷ್. ಉಪೇಂದ್ರ ಅವರು ನಮಸ್ಕಾರ. ಸಂತೋಷ್ ಹೇಳಿ. ನಮಸ್ಕಾರ ಸರ್. ಉಪೇಂದ್ರ ಸರ್ ನಮಸ್ಕಾರ. ಅದೇ ಸರ್, ಈಗೆಲ್ಲ ಮಾತಾಡೋದು ಕೇಳಿಸ್ಕೊತಾ ಇದ್ವಿ ಸರ್. ಏನಂದ್ರೆ ಮತ್ತೆ ಇನ್ನೊಂದು, ನಾವು ಪಕ್ಷ ಇಲ್ಲಿ ಇಲ್ಲಿವರೆಗೂ ಬಿಜೆಪಿ ಆ ಪಕ್ಷ ಈ ಪಕ್ಷ ನೋಡ್ತಾ ಇದ್ದೀವಿ, ಮತ್ತೆ ಇದ್ಯಾಕೆ ಬಂದಿದ್ರಪ್ಪ ಇವರು ಅಂತ ಅನ್ಕೊಂಡಿದ್ವಿ. ಅವಾಗ ನೀ ಸಿದ್ಧಾಂತಗಳು ಹೇಳಿ ನೀವು ನಮ್ಗಳ ಅದು ಸರಿ ಅನ್ಸಿದೆ ನಿಮ್ ಪಕ್ಕ, ಅದು ನನ್ಗೆ ಬೇಕಾಗಿದ್ದು ಸಿದ್ಧಾಂತ. ನೀವು ಬಂದು ಇಲ್ಲಿ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ಸರ್. ನಾವೇ ಇಲ್ಲಿ ನಾವು ನಮಗ್ ಬೇಕಾಗಿದ್ದು ಉಪೇಂದ್ರ ಸರ್ ಒಬ್ಬರಿಗೆ ಬೇಕಾಗಿದ್ದಲ್ಲ, ಪ್ರತಿಯೊಬ್ಬರಿಗೂ. ನಾವು ಪ್ರಜೆಗಳಾಗಿದ್ದು ನಾವು ಪ್ರತಿದಿನ ಯಾವ್ದರ ಮೂಲಕ ಟ್ಯಾಕ್ಸ್ ಕಟ್ತಾ ಇದೀವಿ. ಆ ಟ್ಯಾಕ್ಸ್ ದುಡ್ಡು ಪಾರದರ್ಶಕವಾಗಿ ನಮಗ್ ಬೇಕು. ಇಲ್ಲಿ ನಾಯಕತ್ವ ಬೇಡ, ನಮ್ಮ ಪ್ರತಿನಿಧಿ ಬೇಕು, ಜನಪ್ರತಿನಿಧಿ ಆದವ್ ಬೇಕಾಗಿತ್ತು ಇಲ್ಲಿ. ಅದಕ್ಕೋಸ್ಕರ ನಾವು ನನ್ನ ಸ್ವಂತ ನಮ್ಮ ಕಡೆಯಿಂದ ನಾವು ಎಷ್ಟು ಜನಕ್ಕೆ ತಲುಪ್ತೀವಿ, ಹಳ್ಳಿ ಹಳ್ಳಿಗೂ ತಲುಪಿಸ್ತಾ ಇದೀವಿ. ನಮ್ ವಾಟ್ಸ್ಆಪ್ ಸ್ಟೇಟಸ್ ಪ್ರತಿಯೊಂದರಲ್ಲಿ ನಾವು ಹಾಕೊಂಡು ತಲುಪಿಸ್ತಾ ಇದೀವಿ. ಮತ್ತೆ ಉಪೇಂದ್ರ ಸರ್ ನಾಯಕ, ಉಪೇಂದ್ರ ಸರ್ ನಾಯಕತ್ವ ಅಂತ ಬರಬಾರ್ದು ಸರ್. ಮತ್ತೆ ಉಪೇಂದ್ರ ಸರ್ ಬಂದ್ರೆ ನಾವು ಮತ್ತೆ ಅದೇ ಸ್ಥಿತಿ ಆಗ್ಬಿಡ್ತೀವಿ ಅಂತ ನನ್ನ ಅಭಿಪ್ರಾಯ. ನೋಡಿದ್ರ ನೋಡಿ, ನನಗೆ ಖುಷಿಯಾಗಿದ್ದು ಏನ್ ಗೊತ್ತಾ, ನಿಮ್ಮಂತ ಯುವಕರು ಲಕ್ಷಾಂತರ ಜನ ಇದೀರ, ಇದನ್ನ ಅರ್ಥ ಮಾಡ್ಕೊಂಡ್ರವರು. ನೀವು ಓಪನ್ ಆಗಿ ಹೇಳ್ತೀರ ನಮ್ಗೆ ಉಪೇಂದ್ರ ನಾಯಕನಾಗ ಬೇಡ ನಮ್ಗೆ ಅಂತ. ಇದು ಹೆಮ್ಮೆ ಪಡ್ಬೇಕು ನಿಜವಾಗ್ಲು. ಎಲ್ಲರೂ ಆಸೆ ಪಡ್ತಾರೆ ನಾನು ನಾಯಕ ಮಾಡಬೇಕು ಅಂತ. ನಾನು ಹೇಳ್ತಿರೋದು ವಿಚಿತ್ರ ಅನ್ನಿಸ್ತಿರ್ಬೋದು ಕೆಲವ್ರಿಗೆ, ಇವನು ಯಾವನೇ ನಾಯಕ ಆಗ್ಬಾರ್ದು ಅಂತ. ನೀವು ಎಲ್ರಿಗೂ ನಾಯಕನಾಗಬೇಕು ಅಂತ ಆಸೆ ತಾನೆ ಅಲ್ವಾ? ನನಗೆ ನಾಯಕನಾಗಬೇಕು ಅಂತ ಆಸೆ ಹೆಂಗೆ ಗೊತ್ತಾ? ವೋಟರಾಗಿ ನಾಯಕನಾಗಬೇಕು ನಾನು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ರಾಜ ಆಗಬೇಕು. ಏನು ಹೇಳಿ, ಇವಾಗ ಅವ್ರು ಹೇಳಿದ್ರಲ್ಲ ನಾವು ಮಾಡ್ತೀವಿ ಸರ್, ನಿಮ್ಮೊಬ್ಬರು ದೇಶ ಅಲ್ಲ, ನಮ್ದು ದೇಶ, ನಮ್ದು ಟ್ಯಾಕ್ಸ್ ಮನಿ, ನಾವು ತಲುಪಿಸ್ತೀವಿ ಇದನ್ನ, ನಮ್ಮ ಮನೆಯವ್ರು ಚೇಂಜ್ ಮಾಡ್ತೀವಿ. ಈ ಬದಲಾವಣೆ ಇದೆಯಲ್ಲ, ಇದು ಶಾಶ್ವತವಾದ ಬದಲಾವಣೆ ಇದು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾತಾಡೋದಕ್ಕಾಗಿ, ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ಸರ್, ಈಗ ಪ್ರಣಾಳಿಕೆನೇ ಇಲ್ಲ ಅಂತ ಕೇಳ್ಬಿಟ್ಟೆ ಸರ್ ನಿಮ್ಮಲ್ಲಿ. ಪ್ರಣಾಳಿಕೆ ಇಲ್ಲ, ಮ್ಯಾನಿಫೆಸ್ಟೋ ಅನ್ನೋದು ಇರೋಲ್ಲ ನಿಮ್ಮಲ್ಲಿ ಅಂತ. ಸೊ ಈ ಸಮಸ್ಯೆಗಳ ವಿಚಾರದಲ್ಲಿ ಆಯಾ ಭಾಗದಲ್ಲಿ ಅವರವರೇ ಯಾರ್ಯಾರು ಕಂಡಕ್ಟ್ ಮಾಡಬೇಕು ಅಂತ ಇದಾರೋ ಆ ಭಾಗ ಜನಗಳೇ ಸೇರಿಕೊಂಡು ಒಂದು ಪ್ರಾಬ್ಲಮ್ ಬಗ್ಗೆ ಮಾತಾಡಿಕೊಂಡು ಆ ಪ್ರಾಬ್ಲಮ್ಗೆ ಯಾರು ಸೊಲ್ಯೂಷನ್ ಕೊಡ್ತೀರಿ ಅಂತ ಹೇಳ್ತಾನೋ ಅವನನ್ನು ಆಯ್ಕೆ ಮಾಡೋದು ಅಂತ ಹೇಳಿದ್ರಿ. ಇಲ್ಲ ಇಲ್ಲ ಇಲ್ಲ, ಏನು ಹೇಳಿ, ಮ್ಯಾನಿಫೆಸ್ಟೋ ನಿಮ್ಮ ಪಾರ್ಟಿನಲ್ಲಿ ಇಲ್ಲ? ಮ್ಯಾನಿಫೆಸ್ಟೋ ಇಲ್ಲ, ಮ್ಯಾನಿಫೆಸ್ಟೋ ಇಲ್ಲ, ಮ್ಯಾನಿಫೆಸ್ಟೋ ಇಲ್ಲ. ನಾವು ಹಿಂಗೆ ವರ್ಕ್ ಮಾಡ್ತೀವಿ ಅಂತ ಒಂದು ಎಸ್ ಒ ಪಿ ಹೇಳ್ತೀವಿ ಅಷ್ಟೇ. ಓಕೆ, ಹೇಗೆ ಸರ್ ಇದು ತಿಳ್ಕೊಳ್ಬೋದಾ? ನೋಡಿ, ಅದೇ ಹೇಳಿ ನೋಡ್ತಿರೋ ಜನಗಳು, ಅದೇ ಅದೇ ನೋಡಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದರೆ ಫಸ್ಟು ನೀನು ಯಾವ ಮಾಧ್ಯಮದಲ್ಲೂ ಸದಿ ಜನಗಳ ಕಾಂಟ್ಯಾಕ್ಟ್ ಬೆಳೆಸ್ಕೊಬೇಕು. ಓಕೆ, ಶುಡ್ ಬಿ ನಿನ್ನ ವೋಟರ್ ಐ ಡಿ ಇಟ್ಕೊಬೋದು, ಫೋನ್ ನಂಬರ್ಗಳು ಇಟ್ಕೊಬೋದು, ನಿಂದೇ ಆದಂತ ಒಂದ್ಸತಿ ಎಲೆಕ್ಟ್ ಆಮೇಲೆ ನಿನಗೆ ಇಡೀ ಗೌರ್ಮೆಂಟ್ ಸ್ಟ್ರಕ್ಚರೇ ನಿನ್ಗೆ ಹೆಲ್ಪಿಗೆ ಬರುತ್ತೆ, ಎಲ್ಲ ಸಂಘ ಸಂಸ್ಥೆಗಳು ಬರ್ತವೆ. ಯು ಶುಡ್ ಬಿ ಇನ್ ಟಚ್ ವಿತ್ ಎವ್ರಿಬಡಿ ಫಸ್ಟ್, ಕಾಂಟ್ಯಾಕ್ಟ್ ವಿತ್ ಪೀಪಲ್, ದೆನ್ ಕಲೆಕ್ಟ್. ನೀವೇನು ಅಲ್ಲಲ್ಲಿ ಸಭೆ ಮಾಡಿ ಜನರಲ್ಲಿ ನಿಲ್ಸ್ಕೊಂಡು ಮೈಕ್ ಇಡ್ಕೊಂಡು ಏನಪ್ಪ ನಿಂಗೆ ಮರಿಬೇಕಾ, ನಿಂಗೆ ಇದು ಬೇಕಾ, ನಿಂಗೆ ರೋಡ್ ಬೇಕಾ ಕೇಳ್ಬೇಡಿ, ಅದು ಗಬ್ಬೆದ್ದು ಹೋಗುತ್ತದ್ದು, ಹಂಗಾಗಲ್ಲ. ನಾನು ಹೇಳಿದ್ದು ಇದು ಇಟ್ ಇಸ್ ಲೈಕ್ ಎ ಪ್ಯಾರಲಲ್ ಎಲೆಕ್ಷನ್ ಸಿಸ್ಟಮೇ, ಇಟ್ ಇಸ್ ಎ ಕಂಟಿನ್ಯೂಸ್ ಎಲೆಕ್ಷನ್ ಸಿಸ್ಟಮ್ ತರ, ವೆರಿ ಸಿಂಪಲ್ ಥಿಂಗ್ ಆಕ್ಚುಲಿ. ಇವಾಗ ನೀವು ಮೊಬೈಲಲ್ಲಿ ಒಂದು ಓ ಟಿ ಪಿ ಬಂದ್ರೆ ಟಪ್ ಅಂತ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀರಾ, ಕೋಟ್ಯಾಂತರ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತೀರಾ, ಅಷ್ಟು ಟೆಕ್ನಾಲಜಿ ಇರಬೇಕಾದ್ರೆ ಆರಾಮಾಗಿ ನೀವೊಂದು ಬ್ಲಾಕ್ ಚೈನ್ ಟೆಕ್ನಾಲಜಿಲಿ ಅಥವಾ ವೋಟರ್ ಐ ಡಿ ಇಟ್ಕೊಂಡು ನೀವೊಂದು ಒಂದು ಹ್ಯಾಕ್ ಪ್ರೂಫ್ ಟೆಕ್ನಾಲಜಿ ತರ್ಬೋದು, ಒಂದು ಪೋಲಿಂಗ್ ವ್ಯವಸ್ಥೆ ಮಾಡ್ಕೊಬೋದು. ಮಾಡಿಕೊಂಡು ಕೇಳಿ ನಿಮ್ಮ ಏರಿಯಾದಲ್ಲಿ ಮುಖ್ಯವಾದ ಸಮಸ್ಯೆ ಏನು, ಅದರಲ್ಲಿ 100 to 60 ಜನ ನಮಗೆ ಸ್ಕೂಲ್ ಬೇಕು ಅನ್ಬೋದು, ಇಲ್ಲ 100 to 70 ಜನ ನಮಗೆ ಹಾಸ್ಪಿಟ್ಲ್ ಬೇಕಿಲ್ಲ ಅನ್ಬೋದು ಅಲ್ವಾ, ಇಲ್ಲ ನಮ್ಗೆ ರೋಡ್ ವ್ಯವಸ್ಥೆ ಬೇಕು ಅನ್ನೋ, ಅದು ನಿಜವಾದ ಪ್ರಣಾಳಿಕೆ. ಅದು ಅಲ್ಲಿ ನಿಜವಾದ ಅದು ಮೂಲ ಸಮಸ್ಯೆ ಇದೆ ಅಲ್ಲಿ. ಓಕೆ, ಸೊ ಅಲೋಕೇಟ್ ಫಂಡ್ಸ್ ಫಾರ್ ದಟ್, ಅದನ್ನ ಕರೆಕ್ಟ್ ಆಗಿ ಮಾಡಿ, ಅದನ್ನ ಪಾರದರ್ಶಕವಾಗಿ ಮಾಡಿ, ಅದ್ರ ವಿತ್ ಬಾಳಿಕೆ ವಿತ್ತು ಎಲ್ಲ ಕರೆಕ್ಟ್ ಆಗಿ ಜನಗಳ ಮುಂದಿಡಿ. 6 months ಒಂದ್ಸತಿ ಕೇಳಿ ನಾನು ಕರೆಕ್ಟ್ ಆಗಿ ಮಾಡ್ತಿದ್ದೀನ ಅಂತ, ಅಥವಾ 1 year 2nd ಪೋಲಿಂಗ್ ಅಲ್ಲೂ ನಿನ್ ಬಗ್ಗೆ ನಿನಗೆ ರಿಮಾರ್ಕ್ಸ್ ಬಂತು ಅನ್ಕೊಳ್ಳಿ, ನೀನು ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಅಂತ ಕೆಳಗೇಳಿ. ನೀನು ಜನ ನೀನು ಇಷ್ಟಪಡ್ತಿಲ್ಲ ಅಂದ್ರೆ ರಿಸೈನ್ ಮಾಡು, ಇನ್ನೊಂದು ಎಲೆಕ್ಷನ್ ಆಗ್ಲಿ ಪರವಾಗಿಲ್ಲ, ಸಿಸ್ಟಮ್ ಕರೆಕ್ಟ್ ಆಗ್ಬೇಕಾದ್ರೆ ಆಗ್ಬೇಕು ಎಲೆಕ್ಷನ್. ಓಕೆ, ಆ ಟೈಮಲ್ಲಿ ಜನಗಳು ಇಳಿ ಅಂತ ಇಳಿಲಿಲ್ಲ ಅಂದ್ರೆ ಆ ಟೈಮಲ್ಲಿ ನಾವು ಒಂದು ಹೋರಾಟ ನಡೆಸಲೇಬೇಕು. ಅದನ್ನು ಮಾಡಲ್